ಹಲೋ ಸರ್, ಬಿಗ್ ಬಾಸ್ ಅವರಾ ಸರ್ ಮಾತಾಡ್ತಿರೋದು? ಅದೇ ಸರ್, ಜನಸಾಮಾನ್ಯರನ್ನ ಈ ಸಲ ನೀವು ಸೆಲೆಕ್ಟ್ ಮಾಡ್ತೀವಿ ಅಂತ ಅನೌನ್ಸ್ಮೆಂಟ್ ಮಾಡಿದ್ರಲ್ಲ ಸರ್, ಜನಸಾಮಾನ್ಯ ಮಾತಾಡ್ತಾ ಇರೋದು ಸರ್. ಹ್ಞೂ ಸರ್, ಜನಸಾಮಾನ್ಯ ಸರ್ ನಾನು. ಆಯಿತು ಸರ್. ಏನು ಸರ್? ಹ್ಞೂ ಸರ್ ಸರ್, ಟ್ಯಾಲೆಂಟ್ ಇಲ್ಲದೆ ಇದ್ದರೂ ಭಾಳ ದುರಂತ ಕತೆ ದುರ್ಘಟನೆಗಳೆಲ್ಲ ನಡೆದೋಗ್ಬಿಟ್ಟಿರ್ಬೇಕಲ್ವ ಸರ್? ಯಥೇಚ್ಛವಾಗಿ ನಡೆದೋಗ್ಬಿಟ್ಟಿದೆ ಸರ್. ದುರಂತ ನಾಯಕ ಅಂತ ಅನ್ಕೊಂಬಿಡಿ ಸರ್ ನನ್ನ. ಹ್ಞೂ ಸರ್, ತುಂಬ ಅಳು ಬಂದ್ಬಿಟ್ಟಿತ್ತು. ಹೇಳಿ ಸರ್, ಅಳಗೆಲ್ಲ ನೆನಪಾಗ್ಬಿಟ್ಟಿತ್ತು. ಇಂಥ ಜಗಳಾಡೋಕೆ ಭಾಳ ಎಕ್ಸ್ಪರ್ಟು ಸರ್ ಜಗಳಾಡೋಕೆ. ಹ್ಞೂ ಸರ್, ಜಗಳಾಡಿದ್ಕೆಲ್ವ ಸರ್ ಮನೆಯಿಂದ ಒದ್ಬಡ್ಸಿರೋದು ಈಚೆಗೆ ನನಗೆ. ನಿಮ್ಮ ಆತಿಗೆ ಹೇಳಿ ಸರ್. ದಿನ ಸರ್ ಪ್ರತಿ ಕ್ಷಣ ಆಡ್ತೀನಿ ಸರ್, ನಾನು ದಿನ ಆಡೋದಲ್ಲ ಪ್ರತಿ ಕ್ಷಣ ಜಗಳ ಆಡ್ತೀನಿ ಸರ್. ಇವತ್ತನ್ನೇ ಮಾಡಿಬಿಡಿ ಸರ್, ನಿಮ್ಗೆ ಏನು ಜಗಳ ಆಡಬೇಕು ನಾನು ಅಷ್ಟೇ. ಸರ್ ಒಂದು ಮಾತು, ಯಾರ್ಯಾರು ಬರ್ತಾರೆ ಕಂಟೆಸ್ಟೆಂಟ್ಸ್ ಅಂತ ಹೇಳ್ಬಿಟ್ರೆ ಹೆಂಗೆ ಹೆಂಗೆ ಮುಗಿಬೇಕು ಅಂತ ನಾನು ಈಗಲೇ ಮೈಂಡ್ ಸೆಟ್ ಮಾಡ್ಕೊಂಬಿಡ್ತೀನಿ ಸರ್. ಡಿಸ್ಕ್ಲೋಸ್ ಮಾಡ್ಸೋಕ್ಕಾಗಲ್ವಾ ಸರ್? ಓಹೋ, ನೀವು ಡಿಸ್ಕ್ಲೋಸ್ ಮಾಡೋಕ್ಕಾಗದೆ ಇದ್ರೂ ಒಂದು 15 ದಿನ ಮುಂಚೆ ಎಲ್ಲರೂ ಯಾರ್ಯಾರು ಬರ್ತಾರೆ ಅಂತ ಗೊತ್ತಾಗ್ಬಿಡುತ್ತೆ ಬಿಡಿ ಸರ್. ನಾನು ಹೋಯ್ತೀನೋ ಇಲ್ವೋ ಅನ್ನೋದನ್ನ ನೀವು ಡಿಸ್ಕ್ಲೋಸ್ ಮಾಡಿಬಿಡಿ ಸರ್. ಭಾಳ ಸಾಲ ಮಾಡ್ಕೊಂಬಿಟ್ಟಿದ್ದೀನಿ ನಾನು, ಸಿಕ್ಕಾಗ್ಬಿಟ್ಟೆ ಮಾಡ್ಕೊಂಬಿಟ್ಟಿದ್ದೀನಿ. ಇಲ್ದಿದ್ರೆ ನಾನು ಯಾಕೆ ಸರ್ ಬಿಗ್ ಬಾಸ್ ಬರ್ತೇನೆ? ಹ್ಞೂ ಸರ್. ಏನು ಸರ್ ಇದು ಬುಕ್ ಕಳ್ಸ್ಕೊಡ್ತೀರಾ ಸರ್? ಸರ್ ಅದನ್ನೆಲ್ಲ ಓದ್ಕೊಂಡು ನನಗೀಗ ರಿಟರ್ನ್ ಎಕ್ಸಾಮ್ ಬರೆಯೋ ಲೆವೆಲ್ಗಿಲ್ಲ ಸರ್, ದಯವಿಟ್ಟು ಸರ್. ಏನು ಸರ್, ಇನ್ಸ್ಟ್ರಕ್ಷನ್ಸ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅನ್ನೆಲ್ಲ ಓದ್ಕೊಂಡಿರಬೇಕು ಅಂತ. ಹಂಗಾರೆ 4 ಬುಕ್ ಕಳಿಸ್ಕೊಡಿ ಸರ್, ಎಲ್ಲ ಓದಿ ಚೆನ್ನಾಗಿ ತಿಳ್ಕೊಂಡಿರ್ತೀನಿ ಸರ್. ಏನು ತೊಂದರೆ ಇಲ್ಲ ಸರ್, ನೀವು 4 ಪುಸ್ತಕನೇ ಕಳಿಸ್ಕೊಡಿ ಸರ್, ಓದಿ ಚೆನ್ನಾಗಿ ಓದ್ಕೊಂಡಿರ್ತೀನಿ. ಅಲ್ಲಿ ಹೋದ್ಮೇಲೆ ಸಂಬಂಧ ಬೆಳೆಸ್ಬೇಕು ಅಂತ ಹೇಳ್ತಾ ಇದ್ದೀರಾ ಸರ್? ಮನೆಯಿಂದ ಹೆಂಗೂ ಓಡಿಸ್ಬಿಡೋರು ಸರ್, ಹಿಂದಿಲ್ಲ ಮುಂದಿಲ್ಲ. ಅಲ್ಲಿ ಹೋದ್ಮೇಲೆ ಫಸ್ಟು ಅಪ್ಪ ಅಮ್ಮ ಅಕ್ಕ ಅಣ್ಣ ತಮ್ಮ ತಂಗಿ ಸರ್, ಒಂದು ಅಫೇರ್ ಇಟ್ಕೊಂಬಿಡ್ತೀನಿ ಬಿಡಿ ಸರ್, ತಲೆನೇ ಕೆಡಿಸ್ಕೊಂಬಿಡಿ. ಹ್ಞೂ ಆಯಿತು ಸರ್. ಫಿಟ್ಟಿಂಗು ಅಯ್ಯೋ, ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಎಲ್ಲ ಕಡೆನೂ ಇಟ್ಬಿಡ್ತೀನಿ ಸರ್. ವೀಕೆಂಡ್ ಬಂತು ಅಂದರೆ ಎದ್ದಿದ್ಕೊಂಡು ಚೆನ್ನಾಗಿ ಕ್ಯಾಕ್ರಸ್ ಮುಗಿಸ್ಕೊತೀನಿ ಸರಿನಾ ಸರ್? ಎಲ್ಲರ ಪರವಾಗಿ ನಾನೇ ಮುಗಿಸ್ಕೊತೀನಿ, ನೀವು ನನ್ನ ಸೆಲೆಕ್ಟ್ ಮಾಡಬೇಕಷ್ಟೇ. ಮಾಡ್ತೀರಲ್ವ ಸರ್? ಸರ್ 15 ದಿನ ಬೇಕಾ ಸೆಲೆಕ್ಟ್ ಮಾಡೋಕ್ಕೆ? ಸರ್ ನಾನು ನಿಮ್ಮನ್ನ ಸೆಲೆಕ್ಟ್ ಮಾಡಿದ್ದೀನೋ ಇಲ್ವೋ, ಮತ್ತು ನಿಮ್ಗೆ ಯಾಕೆ ಬೇಕು 15 ದಿನ? ಓ, ಮಲ್ಟಿ ಟ್ಯಾಲೆಂಟೆಡ್ ನಾನು ಅಂತ. ಆಯಿತು ಸರ್, ಪರವಾಗಿಲ್ಲ ಸರ್. ಸರ್ ಅಡ್ವಾನ್ಸ್ ಬುಕ್ಕಿಂಗ್ ಅಂತ ಏನಾದರೂ ಇದೆಯಾ ಸರ್? ಅಲ್ಲ ಸರ್, ನೀವು ನಂಗೆ ಅಡ್ವಾನ್ಸ್ ಬುಕ್ಕಿಂಗ್ ಮಾಡ್ಕೊಳಕ್ಕೆ ಸರ್, ನನ್ನ ಒಂದಷ್ಟು ಅಮೌಂಟ್ ಕೊಟ್ಟು ನಾನು ಬುಕ್ ಮಾಡ್ಕೊಳ್ಳಿ, ಇಲ್ಲ ಒಂದು ಟೋಕನ್ ಅಡ್ವಾನ್ಸ್ ಅಂತ ಒಂದು 100 ರೂಪಾಯಿ ಏನಾದರೂ ಹಾಕಿ ಸರ್. ದಯವಿಟ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ ಸರ್. ಮನೆ ಮಠ ಏನೂ ಇಲ್ಲ ಸರ್ ನನಗೆ, ಎಲ್ಲಿ ಹೋಗ್ಬೇಕು ಅಂತಲೇ ಗೊತ್ತಾಯ್ತಿಲ್ಲ ಸರ್. ಅದಕ್ಕೆ ಸರ್ ಬರ್ತಾ ಇರೋದು ಯಾವಲ್ಲಿ ಏನಿಲ್ಲ. ಆಯಿತು ಸರ್, ವೇಟ್ ಮಾಡ್ತಾ ಇರ್ತೀವಿ ಸರ್. ಹ್ಞೂ ಸರ್. ಇಲ್ಲ ಸರ್, ನಾನು ನೀವು ಫೋನ್ ಮಾಡಿದ್ದು ಯಾರಿಗೂ ಹೇಳಲ್ಲ, ನಾನು ನಿಮ್ಮ ಜೊತೆಗೆ ಮಾತಾಡಿದ್ದು ಯಾರಿಗೂ ಹೇಳಲ್ಲ ಸರ್. ಇಲ್ಲ ಸರ್, ನಮ್ಮ ನಿಮ್ಮ ಯಾರ ಮೇಲೆ ನನಗೂ ನಾನು ಯಾರಿಗೂ ಹೇಳಲ್ಲ ಬಿಡಿ ಸರ್, ತಲೆ ಕೆಡಿಸ್ಕೊಬಿಡಿ ಸರ್. ದಯವಿಟ್ಟು ನನ್ನ ಬಗ್ಗೆ ಮಾತ್ರ ಯಾರಿಗೂ ಹೇಳಬೇಡಿ ಸರ್, ನನ್ನ ಫ್ರೆಂಡ್ಸ್ ಎಲ್ಲ ಹುಡುಕ್ತಾವ್ರೆ ಸರ್. ಆಯಿತು ಸರ್. ನೋಡಿ ಸರ್, ನಾನೇ ರಾಮ್ಕುಮಾರ್ ಕಾಲ್ ಮಾಡ್ತಾ ಇದ್ದೇನೆ ಸರ್, ನನಗೆ ಜಸ್ಟ್ ದುಡ್ಡು ಕೊಡಬೇಕಾಗಿತ್ತು ಏನು. ಓಕೆ ಸರ್, ಓಕೆ, ಒಂದು ನಿಮಿಷ ಸರ್. ಥ್ಯಾಂಕ್ ಯು ಸರ್, ಗುಡ್ ನೈಟ್ ಸರ್. ರಾಮ್ಕುಮಾರ್ ಹೇಳಪ್ಪ, ಸಾಲನ ಎಷ್ಟು ಕೊಡಬೇಕಾಗಿತ್ತು ನಿಮಗೆ? ನಾನು ಬರೀ 3.5 ಲಕ್ಷ ರೂಪಾಯಿನ. ಅಲ್ಲಪ್ಪ, ಒಂದು 100 ರೂಪಾಯಿ ಕಳಿಸೋಂದೇ ಕಳಿಸ್ಲಿಲ್ಲ, ನೀನು 3.5 ಲಕ್ಷ ಕೊಡಬೇಕು ಅಂತ ಕೇಳ್ತಿದ್ಯಲ್ಲ.
ಅಲ್ಲ, 3.5 ಲಕ್ಷ ರೂಪಾಯಿನೇ ಕೊಟ್ಟಿದ್ಯ ಅಂತ 200 ರೂಪಾಯಿ ಕೊಡಕ್ಕೆ ಒದ್ದಾಡ್ತೀವಿ ಅಲ್ಲ ನೀವು. ಥೋ, ಎಂತ ಸ್ನೇಹಿತರು ನಿಮ್ಮೆಲ್ಲ, ಅಕ್ಕಿ ನಾನು ಎಷ್ಟೋ ಸ್ನೇಹಿತರನ್ನೆಲ್ಲ ನಾನು ಬಿಟ್ಬಿಟ್ಟೆ, ಎಲ್ಲ ಫೋನ್ ಮಾಡಿ ದುಡ್ಡು ಕೇಳ್ತಾರೆ, ಒಬ್ಬನು ದುಡ್ಡು ಕಳ್ಸಲ್ಲ. 50 ರೂಪಾಯಿ ಕೇಳಿದೆ ಒಬ್ಬನಿಗೆ, ಚಿಂಟುಗೆ, ಅಯ್ಯೋ ಬಡ್ಡಿ ಮಗ ಕಳಿಸೇ ಇಲ್ಲ, ಅವನು ದೈವ ಸರ ಕೊಡ್ಬೇಕಾಗಿತ್ತೇನೋ. ಒಂದು ಹೆಟ್ ಹೇಳ್ತೀನಿ, ಯಾರಿಗೂ ಹೇಳಬೇಡ, ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗ್ಬಿಟ್ಟಿದ್ದೀನಿ ನೋಡು, ನಾನು ನಿನ್ಗೆ ಹೇಳ್ಬಿಟ್ಟಿದ್ದೀನಿ, ನೀನು ಯಾರಿಗಾದ್ರೂ ಹೇಳಿ ಅದು ಊರವ್ರಿಗೆಲ್ಲ ಗೊತ್ತಾಗಿ ನಾಳೆ ದಿನ ಪೇಪರ್ ಬಂದು ನಾನು ಏನಾದರೂ ಸೆಲೆಕ್ಟ್ ಆಗಿಲ್ಲ ಅಂದರೆ ನೀನು ದುಡ್ಡು ಕೊಡೋಲ್ಲ, ನಿನ್ನ ಜೊತೆ ಯಾರಿಗೂ ಕೊಡೋಲ್ಲ. ನಾನು ಒಳಗೆ ಹೋಗ್ಬೇಕು ಅಂದರೆ ನಿಮ್ಮ ಸಹಕಾರ ಬಹುಮತದಿಂದ ನಾನು ಗೆದ್ದು ಈಚೆ ಬರ್ತೀನಿ ಅನ್ನಂಗೆ ನೀವು ನನಗೆ ಸಪೋರ್ಟ್ ಮಾಡಬೇಕು. ನಾನು ಒಳಗೆ ಹೋದ್ಮೇಲೆ ಫುಲ್ ಎಂಟೈರ್ ಡಿಸ್ಟಿಕ್ ಸ್ಟೇಟ್ ಎಲ್ಲ ನಿನ್ನ ಹಣ್ಣಿಗೆ ಬಿಟ್ಬಿಟ್ಟಿರ್ತೀನಿ, ಓಟ್ ಹಾಕ್ಸೋದೆಲ್ಲ ನಿಂದೇ ಕರ್ತವ್ಯ. ಹೌದೌದೌದು, ಫುಲ್ ಮೊದಲನೇ ವಾರದಲ್ಲಿ ಫಸ್ಟು ನಿಂದೇ ಸ್ಯಾಲ್ರಿ, ನಾನು ಸ್ಯಾಲ್ರಿ ಅಂತೀನಿ, ನನ್ಗೆ ಬರೋ ಸ್ಯಾಲ್ರಿಲಿ ನಾನು ನಿನಗೆ ತಿರ್ಸ್ಬಿಡ್ತೀನಿ. ಸಂಭವನೇ ಭಯಂಕರ ಮಾತಾಡ್ಬಿಟ್ಟಿದ್ದೀನಿ, ಅದೆಲ್ಲ ಡಿಸ್ಕ್ಲೋಸ್ ಮಾಡೋಂಗಿಲ್ಲ, ಬರಗ ತುಂಬ ಅಫಿಷಿಯಲ್ ಅದು ಅಫೆನ್ಸ್ ಆಗ್ಬಿಡುತ್ತೆ. ಸರಿ, ಎಷ್ಟಾಗ್ತಿ ಇವಾಗ ಆಗೋದಕ್ಕೆ ಖರ್ಚಿಗೆ ಬೇಕಲ್ಲಪ್ಪ, ಮರಿಬೇಡ. ಹಾಕ್ ಇನ್ಯಾವ ರಿಯಾಲಿಟಿ ಶೋ ಐತಪ್ಪ, ಫೋನ್ ಮಾಡಲ್ಗೂ ಹೋಯ್ತೀನಿ ಅಂತ ಹೇಳ್ತೀನಿ. ಯು ಕಾಂಟ್ರಿ ಪ್ರೋ.